ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಅಕ್ಟೋಬರ್ 2ನೇ ತಾರೀಕು ಭಯಂಕರ ಸೂರ್ಯಗ್ರಹಣ ಇದೆ. ಈ 7 ರಾಶಿಯವರಿಗೆ ಹಣದ ಸುರಿಮಳೆ, ಮುಟ್ಟಿದ್ದೆಲ್ಲ ಚಿನ್ನ, ಭಿಕ್ಷುಕ ಕೂಡ ಕುಬೇರನಾಗ್ತಾನೆ, ಕುಬೇರ ದೇವರ ಕೃಪಾ ಕಟಾಕ್ಷ ಈ 7 ರಾಶಿಯವರಿಗೆ ಸಿಗ್ತಾ ಇದೆ. ಹಾಗಾದರೆ ಈ 7 ರಾಶಿಗಳು ಯಾವುವು, ಈ ರಾಶಿಗಳಿಗೆ ಯಾವೆಲ್ಲ ಅದೃಷ್ಟ ಮತ್ತು ಲಾಭಗಳು ಸಿಗ್ತಾ ಹೋಗ್ತವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವೇನಾದರೂ ದೇವರು ಆಚಾರ ವಿಚಾರ ಶಾಸ್ತ್ರ ಇದರಲ್ಲೇನಾದರೂ ನೀವು ನಂಬಿಕೆಯನ್ನು ಇಟ್ಟಿದ್ರೆ ಕುಬೇರ ದೇವರಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಓಂ ಕುಬೇರಾಯ ನಮಃ ಅಂತ ಕಮೆಂಟನ್ನು ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಹಾಗೆ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಸಾಲಬಾಧೆ ಮತ್ತು ಹಣಕಾಸು ಸಮಸ್ಯೆ, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ, ಈ ರೀತಿಯ 10 ಹಲವಾರು ಸಮಸ್ಯೆಗಳಿಗೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಯನ್ನು ಕೂಡ ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಕುಬೇರ ದೇವರ ಆಶೀರ್ವಾದದಿಂದ ಅಕ್ಟೋಬರ್ 2ನೇ ತಾರೀಕು ಭಯಂಕರ ಸೂರ್ಯಗ್ರಹಣದ ನಂತರ ಈ 7 ರಾಶಿಯವರಿಗೆ ಎಲ್ಲಿಲ್ಲದ ಹಣದ ಸುರಿಮಳೆ ಸುರಿಯೋ ಅಂತ ಯೋಗ ಕೂಡಿ ಬರ್ತಾ ಇದೆ. ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಯೋಗ ಕೂಡಿ ಬರ್ತಾ ಇದೆ. ಭಿಕ್ಷುಕನು ಕೂಡ ಕುಬೇರನಾಗುವಂಥ ಸಮಯ ಇದಾಗಿದೆ. ಇನ್ನು ಈ ಒಂದು ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಸಮಾಜದಲ್ಲಿ ಇವರಿಗೆ ಸ್ಥಾನ ಮಾನ ಗೌರವಗಳು ಹೆಚ್ಚಾಗ್ತದೆ. ಕೌಟುಂಬಿಕ ಜೀವನ ಸುಗಮವಾಗಿ ಸುಖವಾಗಿ ಸಾಗೋದ್ರ ಜೊತೆಗೆ ಇವರ ಒಂದು ಸಂಗಾತಿಯೊಂದಿಗಿನ ಜೀವನ ಆಹ್ಲಾದಕರವಾಗಿರ್ತದೆ. ನೀವು ಸಂಗಾತಿಯಿಂದ ಎಲ್ಲ ರೀತಿಯ ಒಂದು ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಬೆಂಬಲವನ್ನು ಪಡೆದುಕೊಳ್ತೀರಾ. ನೀವು ಜಂಟಿ ಉದ್ಯಮವನ್ನು ಮಾಡಿದರೆ ಅದೃಷ್ಟದ ಲಾಭವನ್ನು ಕೂಡ ನಿರೀಕ್ಷೆ ಮಾಡಬಹುದು. ಕೆಲಸದಲ್ಲಿ ಬೆಳವಣಿಗೆ ಕಂಡು ಬರುವುದರ ಜೊತೆಗೆ ನಿಮ್ಮ ಆರ್ಥಿಕ ಜೀವನ ಸುಧಾರಣೆ ಕಾಣ್ತದೆ. ನೀವು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಸುಗಮವಾಗಿ ನಡೀತಾ ಹೋಗ್ತದೆ. ನಿಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೂ ಈ ಒಂದು ಸಮಯ ಉತ್ತಮ ಅಂತಾನೆ ಹೇಳ್ಬೋದು. ಯಾವುದೇ ಸವಾಲುಗಳನ್ನು ಎದುರಿಸುವಂತೆ ಶಕ್ತಿ ನಿಮಗೆ ದೊರೀತಾ ಹೋಗ್ತದೆ. ಇನ್ನು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡಿರಬೇಕು. ಈ ಒಂದು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯೇ ಅನ್ನೋದು ನಿಮ್ಮ ಜೀವನದಲ್ಲಿ ಕೂಡಿರಬೇಕು ಅಂದರೆ ನೀವು ಕುಬೇರ ದೇವರ ಒಂದು ಅನುಗ್ರಹದ ಒಂದು ಜೊತೆಗೆ ಆಶೀರ್ವಾದದ ಜೊತೆಗೆ ನೀವು ಕುಬೇರ ದೇವರನ್ನು ಭಕ್ತಿಯಿಂದ ಪ್ರತಿ ಶುಕ್ರವಾರ ಪೂಜೆಯನ್ನು ಮಾಡ್ತಾ ಬರಬೇಕು. ನಿಮ್ಮ ಒಂದು ಆದಾಯ ಹೆಚ್ಚಳವಾಗ್ತದೆ ಇದರಿಂದ, ಮತ್ತು ಆದಾಯ ಗಳಿಸುವುದಕ್ಕೆ ಹೆಚ್ಚು ಹೆಚ್ಚು ಅವಕಾಶಗಳು ದೊರೀತಾ ಹೋಗ್ತದೆ. ಹೂಡಿಕೆಯಿಂದ ಉತ್ತಮ ಲಾಭ ಸಿಗ್ತಾ ಹೋಗ್ತದೆ. ನಿಮ್ಮ ಒಂದು ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮಗೊಳ್ತಾ ಹೋಗ್ತದೆ. ಬಹುಕಾಲದ ಒಂದು ಆಸೆಗಳು ಈಡೇರ್ತಾ ಹೋಗ್ತದೆ. ನಿಮ್ಮ ಒಂದು ಅದೃಷ್ಟದಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಇತ್ಯಾದಿಗಳಲ್ಲಿ ಅದೃಷ್ಟದ ಒಂದು ಲಾಭವನ್ನು ಪಡೆಯುವಂಥ ಅವಕಾಶಗಳು ನಿಮಗೆ ಸಿಗ್ತಾ ಹೋಗ್ತದೆ. ಇನ್ನು ಈ ಒಂದು ರಾಶಿಯವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ದುಪ್ಪಟ್ಟು ಲಾಭ ಅನ್ನೋದು ದೊರೀತಾ ಹೋಗ್ತದೆ. ಈ ರಾಶಿಯವರಿಗೆ ಸಾಕಷ್ಟು ಯೋಗ ಬರೋದ್ರ ಜೊತೆಗೆ ಈ ಒಂದು ಸಮಯ ಅತ್ಯದ್ಭುತವಾದ ಒಂದು ಸಮಯ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ಒಂದು ರಾಶಿಯವರಿಗೆ ಯಾವುದೇ ಒಂದು ತೊಂದರೆ ತಾಪತ್ರಗಳು ಅನ್ನೋದು ಆಗೋದಿಲ್ಲ. ವ್ಯಾಪಾರ ವ್ಯವಹಾರದ ಒಂದು ಷೇರು ಮಾರುಕಟ್ಟೆಯಿಂದ ಇವರು ಅತ್ಯಧಿಕವಾದಂಥ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಇನ್ನು ಈ ಒಂದು ರಾಶಿಯವರಿಗೆ ವಿವಾಹವಾಗಿಲ್ಲ ಅಂದರೆ ಕಂಕಣ ಭಾಗ್ಯದ ಯೋಗ ಕೂಡಿ ಬರಲಿದೆ. ಇವರು ಹೆಚ್ಚಿನ ಸಾಲಬಾಧೆಯಿಂದ ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈ ಒಂದು ಸಮಸ್ಯೆಯಿಂದ ಹೊರಬರುವಂಥ ಆದಾಯದ ಮೂಲಗಳು ತೆರಿತಾ ಹೋಗ್ತದೆ. ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಯೋಗ ಶುರುವಾಗಿರೋದ್ರಿಂದ ಅದೃಷ್ಟದ ಒಂದು ಯೋಗ ಅಂದರೆ ದುಡ್ಡಿನ ಸುರಿಮಳೆ ಆಗ್ತದೆ. ದುಡ್ಡಿನ ಅಂದರೆ ಹಣದ ಆಗಮನವಾಗ್ತದೆ. ಬೇಡ ಬೇಡ ಅಂದರೂ ಕೂಡ ಅದೃಷ್ಟದ ಒಂದು ಬೆಂಬಲವನ್ನು ಇವರು ನಿರೀಕ್ಷೆ ಮಾಡಬಹುದು. ಯಾವುದೇ ರೀತಿಯ ಒಂದು ತೊಂದರೆ ತಾಪತ್ರಗಳಿದ್ದರೂ ಈ ಸಮಯದಲ್ಲಿ ಆ ಒಂದು ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗ್ತಾ ಹೋಗ್ತದೆ. ಇವರು ತಮ್ಮ ಕೆಲಸದಲ್ಲಿ ಬಡ್ತಿಯನ್ನು ಪಡೆದುಕೊಳ್ತಾರೆ. ಮಕ್ಕಳಾಗದ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದ್ದು, ಈಗಾಗಲೇ ಮಕ್ಕಳಾಗಿರುವ ದಂಪತಿಗಳು ತಮ್ಮ ಒಂದು ಮಕ್ಕಳಿಂದ ಉತ್ತಮ ಸಿಹಿ ಸುದ್ದಿಗಳನ್ನು ನಿರೀಕ್ಷೆಗಳನ್ನು ಮಾಡುವಂಥ ಒಂದು ಸಮಯ ಇದಾಗಿದೆ. ವಿದೇಶಿ ಪ್ರಯಾಣ ಅಥವಾ ವಿದೇಶದಲ್ಲಿ ಕೆಲಸದ ವಿಚಾರಗಳಲ್ಲಿ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು. ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತೆ ಎಲ್ಲವೂ ಕೂಡ ಕೈಗೂಡ್ತಾ ಹೋಗ್ತದೆ. ನೀವು ಉತ್ತಮ ಫಲಗಳನ್ನು ಈ ಒಂದು ಸಮಯದಲ್ಲಿ ನಿರೀಕ್ಷೆ ಮಾಡಬಹುದು. ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನು ಪಡಿತಾ ಇರ್ತಕ್ಕಂಥ ಆ ಒಂದು 7 ರಾಶಿಗಳು ಯಾವುವು ಅಂದರೆ
ಮೇಷರಾಶಿ, ಕಟಕರಾಶಿ, ಸಿಂಹರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಧನುರಾಶಿ, ಮೀನರಾಶಿ. ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರಾಯ ನಮಃ ಅಂತ ಕಮೆಂಟನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಧನ್ಯವಾದ.